गाइस ये तो 2017 क्वेश्चन पेपर हो तुम सिंपल क्वेश्चन सिक्स मार्क्स हो एर निम्स निम्स बंद ओके कॉपी स्टूडेंट्स क्वेश्चन 2017 रा मेटीरियल कंस्यूम ಕೇಳಿದ ಕ್ವೆಶ್ಚನ್ ಏನಂದ್ರೆ ಪ್ರಿಪೇರ್ ಕಾಸ್ಟ್ ಶೀಟ್ ಅಂತ ಹೇಳಿದಾನೆ ಕಾಸ್ಟ್ ಶೀಟ್ ಮಾಡ್ತಾ ಇದ್ದೀನಿ ಅವನು 2000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳಿದಾನೆ 2000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಎಸ್ಎಸ್ ಖರ್ಚಾಗುತ್ತೆ ಅಂತ ನೋಡೋಣ ಫಸ್ಟ್ ರಾ ಮೆಟೀರಿಯಲ್ 40,000 ರೂಪೀಸ್ ಖರ್ಚಾಗಿದೆ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 2000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು 1 ಯೂನಿಟ್ ಎಷ್ಟು ಆಗುತ್ತೆ ಅಂದ್ರೆ 20 ರೂಪೀಸ್ ಆಗುತ್ತೆ ಅದೇ ತರ ಡೈರೆಕ್ಟ್ ಮೆಟೀರಿಯಲ್ 24,000 ರೂಪೀಸ್ ಕೊಟ್ಟಿದ್ದಾನೆ वन यूनिट में जस्ट आगे 12 रुपी 50 पैसा एंग बरते हैं 24,000 divided by 2,000 मारा है बरते हैं सो मटेरियल लो ले मटेरियल लो डायरेक्ट वेजेस लो ओके ना डायरेक्ट वेजेस सो ये लो ऐड मारा है बरोते हैं प्राइम कास्ट ओके ना सो प्राइम कास्ट टोटल लो 64,000 बन गए सो फैक्ट्री ओवर एंड ಆಡ್ ಮಾಡಿದ್ರೆ ಬರೋದು ಫ್ಯಾಕ್ಟರಿ ಕಾಸ್ಟ್ ಆಗುತ್ತೆ ಅಲ್ಲಿಗೆ 8,000 divided by 2,000 ಬರುತ್ತೆ 64,000 divided by 2,000 ಅಥವಾ ಇವೆರಡು ಟೋಟಲ್ ಮಾಡಿದ್ರೆ ಬರುತ್ತೆ ಸೊ ಫ್ಯಾಕ್ಟರಿ ಕಾಸ್ಟ್ ಬಂತು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೊಟ್ಟಿಲ್ಲ ಆದ್ರೆ ಏನ್ ಹೇಳಿದಾನೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಥವಾ ಆಫೀಸ್ ಓವರ್ ಹೆಡ್ ಇಸ್ 10% ಆನ್ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಹೇಳಿದಾನೆ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬಂದಿದೆ 72,000 ಬಂದಿದೆ ಇದರ ಮೇಲೆ 10% ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಹೇಳಿದಾನೆ ಇದರ ಮೇಲೆ 10% ಎಷ್ಟು ಬರುತ್ತೆ 7200 ರೂಪೀಸ್ ಬರುತ್ತೆ 7200 ಡಿವೈಡೆಡ್ ಬೈ 2000 ಮಾಡಿದ್ರೆ 3 ರೂಪೀಸ್ 60 ಪೈಸೆ ಬರುತ್ತೆ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು ಒಂದ್ ಸರಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ್ಮೇಲೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಏನಾದ್ರೂ ಕೊಟ್ಟಿದಾರ ಅಂತ ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ ಅದಕ್ಕೆ ಓಪನಿಂಗ್ ಸ್ಟಾಕ್ ಡ್ಯಾಶ್ ಡ್ಯಾಶ್ ಅಂತ ಹಾಕಿ ಓಪನಿಂಗ್ ಸ್ಟಾಕ್ ಇಲ್ಲ ಇನ್ನ ಕ್ಲೋಸಿಂಗ್ ಸ್ಟಾಕ್ ಇದೆಯಾ ಅಂತ ಹೇಳಿದ್ರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ ಆದ್ರೆ ಇದೆ ಹೆಂಗ್ ಗೊತ್ತಾಯ್ತು ಅಂತೆ ನೋಡಿ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರೋದು 2000 ಯೂನಿಟ್ಸ್ ಆದ್ರೆ ಸೇಲ್ ಮಾಡಿರೋದು ಎಷ್ಟು 1800 ಈಗ 2000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ 2000 ಯೂನಿಟ್ ಸೇಲ್ ಆಗಿರಬೇಕು ಆದ್ರೆ ಸೇಲ್ ಆಗಿರೋದು ಎಷ್ಟು 1800 ಇನ್ನು 200 ಯೂನಿಟ್ಸ್ ಏನಾಗಿದೆ 200 ಯೂನಿಟ್ಸ್ ಹಾಗೆ ಉಳ್ಕೊಂಡಿದೆ ಆ ಉಳ್ಕೊಂಡಿರೋದನ್ನ ನಾನು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತೀನಿ ಇಲ್ಲಿ 200 ಯೂನಿಟ್ಸ್ ನಮ್ಮ ಹತ್ರ ಇದೆ ಎಷ್ಟು ಅದರದ್ದು ಬೆಲೆ ಎಷ್ಟು ವ್ಯಾಲ್ಯೂ ಎಷ್ಟು ಗೊತ್ತಿಲ್ಲ ಅದರ ಬೆಲೆ ಕಂಡುಹಿಡಿಯಬೇಕಾದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟು ಬಂದಿದೆ ಈ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ಲಿಗೆ 200 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇತ್ತು ಅದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಯೂನಿಟ್ ಎಷ್ಟು ಆಗಿತ್ತು ಅದರ ಮೇಲೆ ಮಾಡಿದ್ದೀವಿ ಅಲ್ಲಿಗೆ 7920 ಬಂತು ಇದನ್ನ ಇದರಲ್ಲಿ ಮೈನಸ್ ಮಾಡಿದ್ರೆ 71280 ಬಂತು ಪರ್ ಯೂನಿಟ್ ಅಷ್ಟೇ ಇರುತ್ತೆ ಹೆಂಗೆ ಅಂತ ಹೇಳಿದ್ರೆ 71,280 ಡಿವೈಡೆಡ್ ಬೈ 1800 ಯೂನಿಟ್ಸ್ ಮಾಡಿದ್ರೆ ಯಾಕೆಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನಾವು ಪ್ರೊಡಕ್ಷನ್ ಎಷ್ಟು ಯೂನಿಟ್ ಮಾಡಿದ್ವಿ 2000 ಯೂನಿಟ್ಸ್ ಗೆ ಅಂತ ಮಾಡಿದ್ವಿ ಇಲ್ಲಿಂದ ಕೆಳಗಡೆ ಯಾವಾಗಲೂ ನಾವು ಏನ್ ಮಾಡಬೇಕು ನಂಬರ್ ಆಫ್ ಯೂನಿಟ್ಸ್ ಸೇಲ್ಸ್ ಇಂದಾನೇ ಡಿವೈಡ್ ಮಾಡಬೇಕು ಸೊ ಇದನ್ನ 1800 ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒನ್ ಯೂನಿಟ್ ಸೇಲ್ ಮಾಡಿದ್ರೆ 1 ರೂಪಿ 50 ಪೈಸೆ ಆಗುತ್ತೆ ಒಂದ್ ಯೂನಿಟ್ ಸೇಲ್ ಮಾಡಿದ್ರೆ 1 ರೂಪಿ 50 ಪೈಸೆ ಆಗುತ್ತೆ 1800 ಯೂನಿಟ್ ಸೇಲ್ ಮಾಡಿದ್ರೆ ಎಷ್ಟಾಗುತ್ತೆ 2700 ಆಗುತ್ತೆ ಇವೆರಡನ್ನು ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ ಪರ್ ಯೂನಿಟ್ ಇವೆರಡು ಆಡ್ ಮಾಡ್ತೀನಿ ಟೋಟಲ್ ಕಾಸ್ಟ್ ಮೇಲೆ ಪ್ರಾಫಿಟ್ ಆಡ್ ಮಾಡ್ತೀವಿ ಅವರೇನ್ ಹೇಳ್ತಾನೆ ಪ್ರಾಫಿಟ್ ಕೊಟ್ಟಿಲ್ಲ ಆದ್ರೆ ಸೇಲ್ಸ್ ಕೊಟ್ಟಿದ್ದಾನೆ ಒಂದ್ ಯೂನಿಟ್ ನ 50 ರೂಪಾಯಿ ಸೇಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಒಟ್ಟು ಎಷ್ಟು ಯೂನಿಟ್ ಸೇಲ್ ಮಾಡಿದ್ದಾನೆ 1800 ಯೂನಿಟ್ ಸೇಲ್ ಮಾಡಿದ್ದಾನೆ 50 ರೂಪೀಸ್ಗೆ ಅಲ್ಲಿಗೆ 90,000 ರೂಪೀಸ್ ಟೋಟಲ್ ಆಯ್ತು 50 ರೂಪೀಸ್ ಪರ್ ಯೂನಿಟ್ ಆಯ್ತು 50ನಲ್ಲಿ ಪರ್ ಯೂನಿಟ್ ಟೋಟಲ್ ಕಾಸ್ಟ್ ಮೈನಸ್ ಮಾಡಿದ್ರೆ 8 ರೂಪಿ 90 ಪೈಸೆ ಬರುತ್ತೆ 90,000 ರೂಪೀಸ್ ಸೇಲ್ಸ್ ಟೋಟಲ್ ಕಾಸ್ಟ್ ಮೈನಸ್ ಮಾಡಿದ್ರೆ ಪ್ರಾಫಿಟ್ 16,020 ರೂಪೀಸ್ ಪ್ರಾಫಿಟ್ ಬರುತ್ತೆ ಇದು ಸಿಕ್ಸ್ ಮಾರ್ಕ್ಸ್ಗೆ 2017 ಅಲ್ಲಿ ತುಂಬಾ ಈಸಿ ಪ್ರಾಬ್ಲಮ್ ನಿಮಗೆ ಇದು ಕ್ಯಾಲ್ಕುಲೇಷನ್ ಗೊತ್ತಾಗಿಲ್ಲ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಗೋಯಿಂಗ್ ಟು ಲೂಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತೆ ಸಿಕ್ಸ್ ಮಾರ್ಕ್ಸ್ಗೆ ಇಲ್ಲಿ ಹೆಚ್ಚು ಕಡಿಮೆ ಒಂದು 4 ಮಾರ್ಕ್ಸ್ ಹೊಟ್ಟೋಗುತ್ತೆ ಇಷ್ಟು ಮಾಡಿದ್ರು ನಿಮ್ಗೆ ಸಿಗೋದೇ 2 ಮಾರ್ಕ್ಸ್ ಸೊ ದೇರ್ ಫಾರ್ ಪ್ಲೀಸ್ ದಯವಿಟ್ಟು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ
ಕ್ವಶನ್ ಅಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅಂದ್ರೆ ಡೆಫಿನೆಟ್ ಆಗಿ ಅಲ್ಲಿ ಏನಿರುತ್ತೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಸೊ ಈ ಪಾಯಿಂಟ್ ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಇಂಡೈರೆಕ್ಟ್ ಆಗಿ ನಾವೇ ಅಂತ ಮಾಡ್ತೀವಿ ಓಕೆನಾ ಥ್ಯಾಂಕ್ ಯು ಇನ್ನ ಒಂದಷ್ಟು ವಿಡಿಯೋಸ್ ಮಾಡೋಣ ಓಕೆನಾ ನಿಮ್ಗೆ ಲೈಕ್ ಆಗಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಇನ್ನೂ ಏನಾದರೂ ಬೇಕಾ ಯಾವ ತರ ಚೇಂಜ್ ಮಾಡಬೇಕು ಅಂತ ಕೇಳಿ ಓಕೆನಾ ಬಾಯ್.